ಗಂಟೆಗಳಿದ್ದಾವೆ, ಮತ್ತೆ ಜೀರ್ಣೋದ್ಧಾರ ಆಗುವ ಹೊತ್ತಿಗೆ ಅದು ಗಂಟೆಗಳನ್ನೆಲ್ಲ ಇಲ್ಲಿ ಮರು ಸ್ಥಾಪಿಸ್ತಾರಂತೆ. ವಿಶೇಷ ಏನಂತಂದ್ರೆ ಈ ದೇವಸ್ಥಾನದಲ್ಲಿ ಪ್ರಶ್ನೆ ಅನ್ನುವಂತಹ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾರೆ. ಒಂದು ಕೊಡದಲ್ಲಿ ಬಿಳಿ ಹೂ, ಎರಡು ಬಿಳಿ ಹೂ, ಎರಡು ಕೆಂಪು ಹೂವನ್ನು ಬಾಳೆ ಎಲೆಯಲ್ಲಿ ಕಟ್ಟಿ ಒಂದು ಕೊಡದಲ್ಲಿ ಹಾಕಿರ್ತಾರೆ ದೇವರ ಮುಡಿಪ್ರಸಾದವನ್ನು. ಅದನ್ನು ಯಾರು ಭಕ್ತಾದಿಗಳು ಬಂದಿರ್ತಾರೋ ಅವರ ಏನು ಕಷ್ಟ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅದು ಆ ಹೂವನ್ನು ಎತ್ತುವಂತಹದ್ದು. ಆ ಹೂ ಎತ್ತದ ಸಮಯದಲ್ಲಿ ಬಿಳಿ ಹೂ ಬಂತು ಅಂತ ಆದರೆ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್ ಏಕೆ ಕನ್ನಡ ಲಾಗ್ಸ್. ನಾವು ಇವತ್ತು ನಿಮಗೆ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿರೋ ವಿಶೇಷ ದೇವಸ್ಥಾನಕ್ಕೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೇವೆ. ಹೌದು, ನಾವು ಯೂಶ್ವಲಿ ದೇವಸ್ಥಾನಕ್ಕೆ ಹೋದಾಗ ಒಂದು ಗಂಟೆ ನೋಡ್ತೀವಿ, ಎರಡು ಗಂಟೆ ನೋಡ್ತೀವಿ ದೇವಸ್ಥಾನಗಳಲ್ಲಿ. ಆದರೆ ಈ ದೇವಸ್ಥಾನಕ್ಕೆ ಬಂದರೆ ನಿಮಗೆ ಸಾವಿರಾರು ಪ್ರಮಾಣದಲ್ಲಿ ಗಂಟೆಗಳನ್ನು ನೋಡ್ಬೋದು. ನೀವು ಇವಾಗಲೇ ಗೆಸ್ ಮಾಡಿರ್ಬೋದು ಯಾವ ದೇವಸ್ಥಾನ ಅಂತ. ಅದೇ ನಮ್ಮ ಗಂಟೆ ಗಣಪತಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಇಷ್ಟೊಂದು ಗಂಟೆಗಳನ್ನು ಯಾಕೆ ಕಟ್ಟಿದ್ದಾರೆ, ಏನು ವಿಶೇಷತೆ, ಮತ್ತು ಈ ದೇವಸ್ಥಾನದ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ, ದೇವರ ದರ್ಶನವನ್ನು ಮಾಡೋಣ. ಗಂಟೆ ಗಣಪತಿ ದೇವಸ್ಥಾನ ಇರೋದು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಚಂದುಗುಳಿ ಎಂಬ ಪ್ರದೇಶದಲ್ಲಿ, ಅಂದರೆ ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ. 700 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಈ ದೇವಸ್ಥಾನ ನೋಡೋದೇ ಒಂದು ಚಂದ. ನೀವು ಇಲ್ಲಿಗೆ ಬಂದರೆ ನಿಮಗೆ ಸುತ್ತಮುತ್ತ ಎಲ್ಲ ಗಂಟೆಗಳನ್ನು ನೋಡ್ಬೋದು. ಹೆಸರೇ ಹೇಳೋ ಹಾಗೆ ಇಲ್ಲಿ ಗಂಟೆ ಹರಕೆ, ಅಂದರೆ ಗಂಟೆ ಗಣಪತಿ ಅಂದರೆ ಅದು ಶ್ರೇಷ್ಠವಾಗಿರೋದು ಗಂಟೆ ಹರಕೆಗೇ ಶ್ರೇಷ್ಠವಾಗಿದೆ. ಅದನ್ನು ಇಲ್ಲಿ ನಾವು ಸಾವಿರಾರು ಪ್ರಮಾಣದಲ್ಲಿ ಗಂಟೆಗಳನ್ನು ಇಲ್ಲಿ ನೋಡ್ಬೋದು. ಸ್ನೇಹಿತರೆ, ನೀವು ಈ ಗಂಟೆ ಗಣಪತಿ ದೇವಸ್ಥಾನಕ್ಕೆ ಬರಬೇಕಂತಂದರೆ ನಿಮಗೆ ನಿಯರೆಸ್ಟ್ ಬಸ್ ಸ್ಟೇಷನ್ ಬರೋದು ಯಲ್ಲಾಪುರ. ಸೊ ಯಲ್ಲಾಪುರದಿಂದ ಮಾಗೋಡಕ್ಕೆ ಸುಮಾರು KSRTC ಬಸ್ಗಳು ಬರ್ತವೆ. ಸೊ ನೀವು ಯಲ್ಲಾಪುರದಿಂದ ಮಾಗೋಡಕ್ಕೆ ಬಂದರೆ ಮಾಗೋಡಿಂದ ಈ ದೇವಸ್ಥಾನ ಸುಮಾರು ಒಂದು 2 ಕಿಲೋಮೀಟರ್ ಅಷ್ಟೇ ಅಂತರ. ನೀವೇನಾದರೂ ಹುಬ್ಬಳ್ಳಿಯಿಂದ ಬರಬೇಕಂದ್ರೆ ಇದು ಒಂದು 70 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಹುಬ್ಬಳ್ಳಿಯಿಂದ ಹುಬ್ಬಳ್ಳಿ ಕಾರವಾರ ರಸ್ತೆಯಲ್ಲಿ ನೀವು ಬಂದರೆ ಯಲ್ಲಾಪುರದಿಂದ ಒಂದು 3 ಕಿಲೋಮೀಟರ್ ಟ್ರಾವೆಲ್ ಮಾಡಿದ ತಕ್ಷಣ ಒಂದು ಲೆಫ್ಟ್ ಟರ್ನ್ ಬರುತ್ತೆ. ಅಲ್ಲಿ ನಿಮಗೆ ದೊಡ್ಡ ಒಂದು ಬೋರ್ಡ್ ಕೂಡ ಸಿಗುತ್ತೆ, ಗಂಟೆ ಗಣಪತಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ ದಾರಿ ಅಂತ. ಅಲ್ಲಿಂದ ನೀವು ಒಂದು ಸುಮಾರು ಒಂದು 10 ಕಿಲೋಮೀಟರ್ ಒಳಗಡೆ ಬಂದರೆ ಗಂಟೆ ಗಣಪತಿ ದೇವಸ್ಥಾನ ತಲುಪ್ಬೋದು. ಶೂರ್ಪಕರ್ಣಂ ಗಜವಕ್ತ್ರಂ ಚತುರ್ಭುಜಂ ಪಾಶಾಂಕುಶಧರಂ ದೇವಂ ಧ್ಯಾಯೇತ್ ಸಿದ್ಧಿವಿನಾಯಕಂ. ಶ್ರೀಕ್ಷೇತ್ರ ಚಂದಗುಳಿ ಸಿದ್ಧಿವಿನಾಯಕ ದೇವಸ್ಥಾನ ಅಂತ, ಯಲ್ಲಾಪುರದಿಂದ 15 ಕಿಲೋಮೀಟರ್ ದೂರ ಇದೆ ಸಿದ್ಧಿವಿನಾಯಕ ದೇವಸ್ಥಾನ ಅಂತ. ಈಗ ಗಂಟೆ ಗಣಪತಿ ಅನ್ನುವಂತಹ ರೀತಿಯಾಗಿ ಫೇಮಸ್ ಆಗ್ತಾ ಇದೆ. ಗಂಟೆ ಗಣಪತಿ ಅನ್ನುವಂತಹ ನಾಮಾಂಕಿತ ಯಾಕೆ ಬಂತು ಅಂದರೆ, ಗಂಟೆಯನ್ನು ಹರಕೆಯನ್ನು ಮಾಡಿಕೊಂಡು ಹೋಗ್ತಾರೆ ಈ ಜಾಗಕ್ಕೆ ಬಂದು. ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಇಲ್ಲಿ ಬಂದು ಗಂಟೆಯನ್ನು ಕೊಡ್ತೇನೆ, ನನ್ನ ಈ ಕಾರ್ಯ ಆಗಬೇಕು ಅಂತ ಹರಕೆ ಮಾಡ್ಕೊಂಡು ಹೋದವರಿಗೆ ಆ ಕಾರ್ಯ ಸಿದ್ಧಿ ಆಗಿದೆ. ಅದಕ್ಕೋಸ್ಕರವಾಗಿ ಈ ದೇವಸ್ಥಾನ ಗಂಟೆ ಗಣಪತಿ ಅನ್ನುವಂತಹ ಇನ್ನೊಂದು ನಾಮಾಂಕಿತ ಪ್ರಸಿದ್ಧವಾಗಿದೆ. ಇದು ಕತೆ ಏನಂತಂದರೆ, ಒಂದು ಹಳೆ ಕಾಲದಲ್ಲಿ ಈಗ 300-350 ವರ್ಷ ಹಿಂದಿನ ಕಾಲದಲ್ಲಿ
ವಾದಿರಾಜ ಅರಸರ ಕಾಲದಲ್ಲಿ ಅವರ ಮಗನಿಗೆ ಮಾತು ಸ್ಪಷ್ಟವಾಗಿ ಬರುತ್ತಿರಲಿಲ್ಲ. ಅದಕ್ಕೋಸ್ಕರವಾಗಿ ಈ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಬಂದು ಮಾತು ಸ್ಪಷ್ಟವಾದರೆ ನಿನ್ನ ಸನ್ನಿಧಿಯಲ್ಲಿ ಒಂದು ಗಂಟೆಯನ್ನು ಅರ್ಪಣೆಯನ್ನು ಮಾಡುತ್ತೇನೆ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ಮಾತು ಸ್ಪಷ್ಟ ಆಗುತ್ತದೆ, ಅವರು ಪ್ರಪ್ರಥಮ ಬಾರಿಗೆ ಈ ದೇವಸ್ಥಾನಕ್ಕೆ ಗಂಟೆಯನ್ನು ಅರ್ಪಣೆಯನ್ನು ಮಾಡುತ್ತಾರೆ. ಅದೇ ರೀತಿಯಾಗಿ ಈಗ ಗಂಟೆ ಗಣಪತಿ ಅನ್ನುವಂತಹ ರೀತಿಯು ಪ್ರಸಿದ್ಧವಾಗಿದೆ. ಇದು ಬೆಳಿಗ್ಗೆ 7:30 to 9:30 ತನಕ ಅಭಿಷೇಕ ಪೂಜೆಗಳು, ಅದರ ನಂತರದಲ್ಲಿ ಹಣ್ಣು ಕಾಯಿಸೇವೆ 1:30 ತನಕ ನಡೀತಾ ಇರ್ತದೆ. ಅದರ ನಂತರದಲ್ಲಿ 4 to 7 ತನಕ ಪೂಜೆ ಸೇವೆಗಳು ನಡೀತಾ ಇರ್ತವೆ. ವಿಶೇಷ ಅಂದರೆ ಸಂಕಷ್ಟಿ, ಪ್ರತಿ ಸಂಕಷ್ಟಿಗೂ ಬಹಳ ಜನ ಆಗ್ತಾರೆ. ಸಂಕಷ್ಟಿ ದಿವಸ ಎಲ್ಲ ಪೂಜೆಗಳು ಬೆಳಗ್ಗೆಯಿಂದ ರಾತ್ರಿ ತನಕ ಪೂಜೆಗಳು ಕಂಟಿನ್ಯೂ ಆಗಿ ನಡೀತಾ ಇರ್ತದೆ. ಬೆಳಗ್ಗೆ 6:00 to 9:30 ತನಕ ನಡೀತಾನೆ ಇರ್ತದೆ. ಅದು ಬಿಟ್ಟು ವಿಶೇಷ ಏನಂತಂದರೆ ಈ ದೇವಸ್ಥಾನದಲ್ಲಿ ಪ್ರಶ್ನೆಯನ್ನುವಂತಹ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾರೆ. ಒಂದು ಕೊಡದಲ್ಲಿ ಬಿಳಿ ಹೂ 2 ಕೆಂಪು ಹೂವನ್ನು ಬಾಳೆ ಎಲೆಯಲ್ಲಿ ಕಟ್ಟಿ ಒಂದು ಕೊಡದಲ್ಲಿ ಹಾಕಿರ್ತಾರೆ ದೇವರ ಮುಡಿಪ್ರಸಾದವನ್ನು. ಅದನ್ನು ಯಾರು ಭಕ್ತಾದಿಗಳು ಬಂದಿರ್ತಾರೋ ಅವರ ಏನು ಕಷ್ಟ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅದು ಆ ಹೂವನ್ನು ಎತ್ತುವಂತಹದ್ದು. ಆ ಹೂ ಎತ್ತದ ಸಮಯದಲ್ಲಿ ಬಿಳಿ ಹೂ ಬಂತು ಅಂತ ಆದರೆ ಅವರ ಸಮಸ್ಯೆಗಳಿಗೆ ಪರಿಹಾರ. ಅದೇ ರೀತಿಯಾಗಿ ಕೆಂಪು ಹೂ ಬಂತಂದರೆ ಏನಾದರೂ ದೋಷ ಇದೆ ಅಂತ ದೋಷಗಳಿಗೆ ಹೋಮ ಹವನಗಳನ್ನು ಹೇಳ್ತಾರೆ. ಅಥವಾ ಗಂಟೆಯಿಂದನೂ ಪರಿಹಾರ ಆಗಬಹುದು. ಈಗ ಮದುವೆ ಆಗದಿದ್ದವರಿಗೆ ಅಂದರೆ ಮದುವೆ ಆದ ನಂತರ ದಂಪತಿಗಳಾಗ್ತಾರೆ, ಅವರು 2 ಜನ ಆಗ್ತಾರೆ. ಆ 2 ಗಂಟೆಯನ್ನು ಅರ್ಪಣೆಯನ್ನು ಮಾಡುವಂತಹದ್ದು. ಮಾತು ಬರಲಿಲ್ಲ ಅಂದರೆ 1 ಗಂಟೆ, ಅಥವಾ ವಿದ್ಯಾಭ್ಯಾಸದ ಬಗ್ಗೆ 1 ಗಂಟೆ. ಇದೇ ರೀತಿಯಾಗಿ ಅವರ ಅಥವಾ ಅವರ ಹರಕೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಒಬ್ಬರು 1 ಕೆಜಿ ಗಂಟೆಯನ್ನು ಕೊಡ್ತೇನೆ ಅಂತಾರೆ, ಒಬ್ಬರು 2 ಕೆಜಿ ಕೊಡ್ತೇನೆ ಅಂತಾರೆ, ಒಬ್ಬರು ಕ್ವಿಂಟಲ್ ಗಂಟೆಯನ್ನು ಕೊಡಬಹುದು ಅವರ ಶಕ್ತಿಯಾನುಸಾರ ಭಕ್ತಿಯಾನುಸಾರ. ಅದೇ ರೀತಿಯಾಗಿ ಒಬ್ಬೊಬ್ಬರು 11 ಗಂಟೆ 21 ಗಂಟೆ 108 ಗಂಟೆ 101 ಗಂಟೆ ಈ ರೀತಿಯಾಗಿ ಅವರು ಏನು ಹರಕೆಯನ್ನು ಮಾಡಿಕೊಂಡಿರ್ತಾರೋ ಆ ರೀತಿಯಾಗಿ ಗಂಟೆಯನ್ನು ಅರ್ಪಣೆ ಮಾಡುವಂತಹದ್ದು. ಬಟ್ರೆ ಹಾಗೆ ಇಲ್ಲಿ 1000 ಗಂಟೆಗಳಿದ್ದಾವೆ ಅಂತ ಕೇಳಿದ್ವಿ. 1000 ಲಕ್ಷಗಟ್ಟಲೆ ಗಂಟೆಗಳಿವೆ. ಅದನ್ನ ಎಲ್ಲ ದೇವಸ್ಥಾನದ ಈಗ ನಡೀತಾ ಇದೆ ಕೆಲಸ, ನಡೀತಾ ಇದೆ ಕೆಲಸ. ಆದ ನಂತರದಲ್ಲಿ ಅದು ಹಚ್ಚಬೇಕು ಅನ್ನುವಂತಹ ರೀತಿಯ ಸಂಕಲ್ಪ ಇದೆ. ನೋಡಬೇಕು ದೇವರು ಹೇಗೆ ಅನುಗ್ರಹ ಮಾಡ್ತಾನೋ ಆ ರೀತಿಯಾಗಿ. ಇಲ್ಲಿ ಪ್ರಸಾದವನ್ನ ಕೇಳ್ತಾರೆ ಅಂತಂದಲ್ಲ, ಅದೇ ರೀತಿಯಾಗಿ ಪ್ರಸಾದ ಕೇಳಿದಾಗ ಭಕ್ತಾದಿಗಳು ಹೇಗೆ ಗಂಟೆಯನ್ನು ಕೊಟ್ಟಿದ್ದಾರೋ ಅದೇ ರೀತಿಯಾಗಿ ಹಾಗೇ ಇರಬೇಕು ಅನ್ನುವಂತಹ ಅಪ್ಪಣೆ ಬಂದಿದೆ. ನಾವು ಯಾವುದೇ ರೀತಿಯಾದಂತಹ ಮಾರಾಟ ಮಾಡೋದಾಗಲಿ, ಯಾವುದೇ ರೀತಿಯಾದಂತಹ ಕರಗಿಸುವುದಾಗಲಿ, ಅಥವಾ ದೇವಸ್ಥಾನ ಬೇರೆ ದೇವಸ್ಥಾನಗಳಲ್ಲಿ ಕೊಡುವುದಾಗಲಿ ಮಾಡೋದಿಲ್ಲ. ಯಾವ ಭಕ್ತಗಳು ಹೇಗೆ ಕೊಟ್ಟಿದ್ದಾರೋ ಅದಷ್ಟು ಹಾಗೇ ಇರ್ತದೆ ಗಂಟೆಗಳು. ಹಾಗೆ ಮತ್ತೆ ಇಲ್ಲಿ ದೂರದಿಂದ ಎಲ್ಲ ಭಕ್ತಾದಿಗಳೆಲ್ಲ ಬರ್ತಾರಲ್ಲ, ಅವ್ರಿಗೇನಾದ್ರೂ ಇಳಿದುಕೊಳ್ಳೋ ವ್ಯವಸ್ಥೆ ಆ ತರದ್ದು ಏನಾದರೂ ಇದೆಯಾ, ಅಥವಾ ಇಳಿದುಕೊಳ್ಬೇಕಂದ್ರೆ ಅವ್ರು ಎಲ್ಲಿ? ಇಲ್ಲಿಂದ 15 ಕಿಲೋಮೀಟರ್ ಯಲ್ಲಾಪುರ ಆಗ್ತದೆ. ಯಲ್ಲಾಪುರದಲ್ಲೇ ಇದ್ದು ಬರಬೇಕು. ಅದು ಬಿಟ್ಟರೆ ಇಲ್ಲಿ ಹೋಮ್ ಸ್ಟೇ ಇರ್ತದೆ, ಕೆಲವರಿಗೆ ಸುಲಭ ಆಗಬಹುದು, ಆದ್ರೆ ಸ್ವಲ್ಪ ಶ್ರೀಮಂತರಿದ್ದವರಿಗೆ ಬಡವರಿಗೆ ಸಮಸ್ಯೆನೇ ಅದು. ಹಾಗೆ ಅಂದ್ರೆ ಬರ್ಬೇಕು ಇಲ್ಲಿ ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ಅವರು ಯಲ್ಲಾಪುರದಿಂದ ಇಲ್ಲಿ ಬಸ್ ಕನೆಕ್ಟಿವಿಟಿ ಇದೆಯಾ? ಹೀಗೆ ಬೆಳಿಗ್ಗೆ 8:30 ಒಂದು ಬಸ್ ಇದೆ, 11:30 ಒಂದು ಬಸ್ ಇದೆ, ಅದರ ನಂತರ 3 ಗಂಟೆಗೆ ಒಂದು ಬಸ್ ಇದೆ, 5 ಗಂಟೆಗೆ ಒಂದು ಬಸ್ ಇದೆ. ಈ ರೀತಿಯಾಗಿ ಬಂದು ಹೋಗಬಹುದು, ತೊಂದರೆ ಇಲ್ಲ. ಇಲ್ಲಿಂದ 2 ಕಿಲೋಮೀಟರ್ ಹತ್ತಿರ ಬರ್ತದೆ ಇಲ್ಲಿ ದೇವಸ್ಥಾನಕ್ಕೆ. ಕರೋನಾ ಮುಂಚೆ ಬರ್ತಿತ್ತು, ಕರೋನಾ ಆದ ನಂತರದಲ್ಲಿ ಬಸ್ ಬಂದಾಗ 2 ಕಿಲೋಮೀಟರ್ ಅವರು ಪಾದಯಾತ್ರೆ ಬೆಳೆಸಿ ಇಲ್ಲಿಗೆ ಬರಬಹುದು. ಪಾದಯಾತ್ರೆ ಮಾಡ್ಕೊಂಡು ಧನ್ಯವಾದಗಳು. ಹಾಗೆ ಸ್ನೇಹಿತರೆ, ದೇವಸ್ಥಾನದಲ್ಲಿ ಹೋಮ ಹವನಗಳೇನು ನಡೀತಾವಲ್ಲ ಅದು ಇಲ್ಲೇ ನಡೆಯೋದು. ಬನ್ನಿ ಇಲ್ಲಿ ತೋರಿಸ್ತೇನೆ, ಹೋಮ ಕುಂಡಗಳಿದ್ದಾವೆ ಇಲ್ಲಿ. ನೋಡಿ ದೇವಸ್ಥಾನದಲ್ಲಿ ಆಗೋ ಎಲ್ಲ ಹೋಮ ಹವನಗಳೆಲ್ಲ ಇಲ್ಲೇ ಆಗ್ತದೆ, ಹೋಮ ಕುಂಡಗಳಿದ್ದಾವೆ ಇಲ್ಲೆಲ್ಲ. ನೋಡಿದ್ರಲ್ಲ ಸ್ನೇಹಿತರೆ ಗಂಟೆ ಗಣಪತಿ ದೇವಸ್ಥಾನವನ್ನು. ಸ್ನೇಹಿತರೆ, ಇಲ್ಲಿ ನಾವು ಗಂಟೆ ಗಣಪತಿ ದೇವಸ್ಥಾನಕ್ಕೆ ಬಂದಾಗ ಜೀರ್ಣೋದ್ಧಾರ ನಡೀತಾ ಇದೆ, ತುಂಬ ಅದ್ಭುತವಾಗಿ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ನಾವು ಇಲ್ಲಿ ಗಂಟೆಗಳ ನೀವು ವಿಡಿಯೋದಲ್ಲಿ ನೋಡಿರುವ ಹಾಗೆ ಗಂಟೆಗಳು ಅಷ್ಟೊಂದು ಕಾಣಲಿಲ್ಲ. ಸೊ ಯಾಕಂದರೆ ಜೀರ್ಣೋದ್ಧಾರ ಆಗ್ತಾ ಇರೋಗೋಸ್ಕರ ಗಂಟೆಗಳನ್ನೆಲ್ಲ ತೆಗೆದು ಒಂದು ಕಡೆ ಉಗ್ರಾಣದಲ್ಲಿ ಇಟ್ಟಿದ್ದಾರೆ. ನಾವು ಆಫೀಸಲ್ಲಿ ಕೇಳಿದಾಗ ಅವರು ಹೇಳಿದರು ಜೀರ್ಣೋದ್ಧಾರಗೋಸ್ಕರ ಇಟ್ಟಿದ್ದಾರಂತ. ಅವರು ನಮ್ಮ ಕರ್ಕೊಂಡೋಗಿ ತೋರಿಸಿದ್ರು ಸಹ, ಬಟ್ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಸೊ ಅದಕ್ಕಾಗಿ ಗಂಟೆಗಳಿವೆ, ಹೌದು, ಲಕ್ಷಾಂತರ ಗಂಟೆಗಳಿದ್ದಾವೆ. ಮತ್ತು ಜೀರ್ಣೋದ್ಧಾರ ಆಗುವ ಹೊತ್ತಿಗೆ ಅದು ಗಂಟೆಗಳನ್ನೆಲ್ಲ ಇಲ್ಲಿ ಮರು ಸ್ಥಾಪಿಸ್ತಾರಂತೆ. ಅದರಿಂದಲೇ ಗೊತ್ತಾಗುತ್ತೆ ದೇವಸ್ಥಾನ ಎಷ್ಟು ಅಂದರೆ ಸತ್ಯ ಇದೆ ಅಂತ. ಆ ಗಂಟೆಗಳನ್ನು ನೋಡುವಾಗಲೇ ಅನಿಸ್ತದೆ ನಮಗೆ. ಹೌದು. ಹಾಗೆ ಸ್ನೇಹಿತರೆ, ನೀವು ಕೂಡ ಈ ಗಂಟೆ ಗಣಪತಿ ದೇವಸ್ಥಾನಕ್ಕೆ ಬನ್ನಿ, ದೇವರ ದರ್ಶನವನ್ನು ಪಡೀರಿ ಅಂತ ಹೇಳ್ತಾ, ನಿಮಗೂ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬೈ ಬೈ ಫ್ರೆಂಡ್ಸ್. ಬೈ ಬೈ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.
ಅಂಟಿಲ್ ದೆನ್ ಟಾಟಾ, ಬೈ ಬೈ.